ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಪುಟ್ಟ ವ್ಲಾಗ್ ಮಾಡ್ತಿದ್ದೀನಿ. ಈ ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಇನ್ನೂ ಇವತ್ತಿನಿಂದ 3 ದಿನ ಫ್ಯಾಮಿಲಿ ಗೆಟ್ ಟುಗೆದರ್ ಇದೆ. ಸೊ ನಾವೆಲ್ಲ ಸೇರಿ ಒಂದೆರಡು ಕಡೆ ಪ್ಲೇಸಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಾಗೆಯೇ ಮನೆಯಲ್ಲಿ ಎಲ್ಲರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಫುಲ್ ಫ್ಯಾಮಿಲಿ ಸೇರ್ತಿದ್ದೀವಿ. ನಾವಿಲ್ಲಿ ವಿಸಿಟ್ ಮಾಡ್ತಿರೋದು ಫಸ್ಟು ಕಮಂಡಲ ಗಣಪತಿ ದೇವಸ್ಥಾನ. ನಾವು ಫಸ್ಟ್ ವಿಸಿಟ್ ಮಾಡ್ತಿರೋ ಪ್ಲೇಸು ಕಮಂಡಲ ಗಣಪತಿ ದೇವಸ್ಥಾನ ಅಂತ. ಇದು ನಿಯರ್ ಕೊಪ್ಪದ ಹತ್ರ ಇದೆ. ಇದು ಎಂಟ್ರೆನ್ಸ್, ಇದು ಕೊಪ್ಪದಿಂದ ಸ್ವಲ್ಪ ದೂರ ಆಗತ್ತೆ ಅಷ್ಟೇ. ನಾವು ಇಲ್ಲಿ ಮನೆಯಿಂದಲೇ ಹೋಗ್ತಿದ್ವಿ, ಮಿಕ್ಕದವರೆಲ್ಲರೂ ಕೂಡ ಕೊಪ್ಪಕ್ಕೆ ಬಂದು ಅಲ್ಲಿ ಹಾಲ್ಟ್ ಮಾಡಿ ನೆಕ್ಸ್ಟು ಎಲ್ಲರೂ ಕೂಡ ಇಲ್ಲಿ ಬರ್ತಿದ್ದಾರೆ. ಸೊ ನಾವೆಲ್ಲರೂ ಈ ಗಣಪತಿ ದೇವಸ್ಥಾನದಲ್ಲಿ ಸೇರ್ತಿದ್ದೀವಿ. ಇವಾಗ ನಾವು ಆಲ್ರೆಡಿ ದೇವಸ್ಥಾನಕ್ಕೆ ರೀಚ್ ಆಗಾಯಿತು. ನೋಡ್ತಿದ್ರಲ್ವ, ಇದು ಬ್ರಾಹ್ಮೀ ನದಿ ಉಗಮ ಸ್ಥಾನ. ಇದು ಗಣಪತಿ ದೇವಸ್ಥಾನ, ಇದರ ಕೆಳಗಡೆ ಬ್ರಾಹ್ಮೀ ನದಿ ಉಗಮವಾಗಿದೆ. ಇಲ್ಲಿ ಕಾಣ್ತಿದೆ ಅಂತ ಅನ್ಕೊತೀನಿ ನೋಡಿ, ಅಲ್ಲಿ ಜುಳು ಜುಳು ಅಂತ ನೀರು ಬರ್ತಿದೆ ಅಲ್ವಾ, ಅದೇ ಬ್ರಾಹ್ಮೀ ನದಿ. ಇಲ್ಲೇ ಹುಟ್ಟೋದು ಆ ಬ್ರಾಹ್ಮೀ ನದಿ. ಸೊ ಇದರ ಕತೆ ಏನು ಅಂತ ನೆಕ್ಸ್ಟ್ ಪುರೋಹಿತರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಕೇಳೋಣ. ತುಂಬಾ ಶಕ್ತಿಶಾಲಿ ದೇವಸ್ಥಾನ ಇದು. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ತಪ್ಪದೇ ಒಂದ್ಸಲ ವಿಸಿಟ್ ಮಾಡಿ. ಇವತ್ತು ನಮ್ಮ ಫಸ್ಟ್ ಡೇ. ಸೊ ನಾವು ಫಸ್ಟು ಕಮಂಡಲ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾವು ಮೃಗವಧೆ ಅಂತ ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಮತ್ತೊಂದು ದೇವಸ್ಥಾನ ಇದೆ, ಅದು ಕೂಡ ತುಂಬಾ ಪವರ್ಫುಲ್ ದೇವಸ್ಥಾನ. ಸೊ ನೆಕ್ಸ್ಟು ನಾವು ಅಲ್ಲಿ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಏನು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ, ಯಾಕೆಂದರೆ ನಾವು ಟೈಮ್ ಸ್ಪೆಂಡ್ ಮಾಡ್ತಿರೋದು ಫ್ಯಾಮಿಲಿ ಜೊತೆ. ಸೊ ಟೈಮನ್ನೆಲ್ಲ ಫ್ಯಾಮಿಲಿಗೆ ಕೊಡಬೇಕು ಅಂತ ಹೋಗಿದ್ದಲ್ವ, ಸೊ ವೀಡಿಯೋಕ್ಕೋಸ್ಕರ ಅಷ್ಟೊಂದು ಟೈಮ್ ಕೊಟ್ಟಿಲ್ಲ ನಾನು. ಪುರೋಹಿತರು ಇಲ್ಲಿ ಇದರ ಕಥೆನ ನಮಗೆ ಇಲ್ಲಿ ಹೇಳ್ತಿದ್ದಾರೆ, ಕೇಳೋಣ. ಸಲಹೆ ಕೊಡ್ತಾರೆ, ನೀನು ಭೂಲೋಕಕ್ಕೆ ಹೋಗಿಬಿಟ್ಟು ಆ ಶನೇಶ್ವರನ ಕುರು ತಪಸ್ಸು ಮಾಡಿ ಅವನು ಇನ್ನೊಂದು ವರ ತಗೊಂಬ, ಇಲ್ಲೇನಿದ್ರೆ ಅವನ ಬಾಧೆಗಳನ್ನು ಸಹಿಸಲು ಕಷ್ಟ ಆಗ್ತದೆ. ಹಾಗೆ ಅವಳು ಜಾಗ ಹುಡುಕ್ತಾ ಬರ್ತಾಳೆ. ಅದು ಬಂದಾಗ ಇಲ್ಲಿ ಇನ್ನೊಂದು 18 ಕಿಲೋಮೀಟರ್ ಆಗ್ತದೆ ಮೃಗವಧೆ, ಅಲ್ಲಿ ತಪಸ್ಸಿಗೆ ಜಾಗ ಆಯ್ಕೆ ಮಾಡ್ಕೊಳ್ತೀನಿ. ಹಾಗೆ ಜಾಗ ಆಯ್ಕೆ ಮಾಡ್ಕೊಂಡಾದ್ಮೇಲೆ ತಪಸ್ಸು ನಿರ್ವಿಘ್ನ ಆಗಬೇಕಲ್ಲ, ಎಲ್ಲಿ ಆದರೂ ಒಂದು ಗಣಪತಿ ಪೂಜೆ ಮಾಡೋಕ್ಕೆ ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾನೆ. ಆಗ ಅವರ ಜ್ಞಾನಕ್ಕೆ ಹೊಳೆಯುತ್ತೆ, ಹತ್ತಿರದಲ್ಲಿ ವಸಿಷ್ಠರ ಆಶ್ರಮದ ಅಲ್ಲಿಗೆ ಹೋಗುವಂತ. ಅವಳು ಇಲ್ಲಿ ಗಣಪತಿ ಪೂಜೆ ಬರ್ತಾಳೆ. ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದು ತಮ್ಮ ಕೈಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾರೆ. ಆಗ ಈ ನದಿ ಉಗಮ ಆಗ್ತದೆ, ಅದಕ್ಕೆ ಬ್ರಾಹ್ಮೀ ನದಿ ಅಂತ ಹೆಸರು. ತಾಯಿಲಿ ಸ್ನಾನ ಮಾಡಿ ಗಣಪತಿ ಪೂಜೆ ಮಾಡಿ ಹಲವಾಗಿ ತಪಸ್ಸು ಮಾಡಿ ಹೊರ ತಗೊಂಡು ಕೈಲಾಸಕ್ಕೆ ಹೋಗ್ತಾರೆ. ಇಲ್ಲಿ ವಿಶೇಷ ಅಂದರೆ 10 ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿ ಬಾಧೆಗಳು ಕಡಿಮೆ ಆಗ್ತವೆ. ಹಾಗೆ ಅಲ್ಲಿ ತೀರ್ಥ ತಂಡ ಓದುವ ಕೈ ತಕ್ಕ ನೀನು ಕೊಟ್ಟರೆ ವಿದ್ಯೆ ಚೆನ್ನಾಗಿ ಎರಡು ಹೇಳಿದ ವಿಷಯ. ಈ ಮಹಾಗಣಪತಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗೋ ರೀತಿ ಮಾಡಲಿ ಅಂತ ಕೇಳ್ಕೊತೀನಿ. ಬನ್ನಿ ನಾವು ನೆಕ್ಸ್ಟು ಇಲ್ಲಿಂದ ಎಲ್ಲಿಗೆ ಹೊರಟ್ವಿ ಅಂತ ನೋಡೋಣ. ಹೇಳಿದ್ನಲ್ವ, ನೆಕ್ಸ್ಟ್ ನಾವು ಮೃಗವಧೆ ವಿಸಿಟ್ ಮಾಡ್ತಿದ್ದೀವಿ ಅಂತ. ಸೊ ನಾವೆಲ್ಲ ಕಾರಲ್ಲಿ ಒಂದು 2-3-4 ಕಾರ್ ಇತ್ತು. ಸೊ ಎಲ್ಲರೂ ಕೂಡ ಕಾರಲ್ಲಿ ನಾವು ಮೃಗವಧೆ ವಿಸಿಟ್ ಮಾಡೋಕ್ಕೆ ಹೊರಟ್ವಿ. ಮೃಗವಧೆಯಲ್ಲಿ ಯಾವುದೇ ರೀತಿಯಾದಂತಹ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋಗಿಲ್ಲ, ಇದು ಮೃಗವಧೆ ಹೊರಗಡೆ. ಈ ಮೃಗವಧೆ ದೇವಸ್ಥಾನವೂ ಕೂಡ ತುಂಬಾ ಶಕ್ತಿಶಾಲಿ ದೇವಸ್ಥಾನ. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲ ಕೊಪ್ಪ ಸೈಡ್ ಎಲ್ಲಾದರೂ ನೀವು ಬಂದರೆ, ಕೊಪ್ಪ ತೀರ್ಥಹಳ್ಳಿ ಶೃಂಗೇರಿ ಕಡೆ ಬಂದರೆ ಒಂದ್ಸಲ ತಪ್ಪದೆ ನೀವು ಮೃಗವಧೆ ದೇವಸ್ಥಾನಕ್ಕೂ ಕೂಡ ವಿಸಿಟ್ ಮಾಡಿ. ದೇವಸ್ಥಾನದ ಕೆಳಗಡೆ ಒಂದು ನದಿ ಕೂಡ ಇದೆ. ಸೊ ನಾವು ಫುಲ್ ಫ್ಯಾಮಿಲಿ ಬಂದಿದ್ದಲ್ವ, ಎಲ್ಲರೂ ಸ್ವಲ್ಪ ನದಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆನಂತರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿನ ಮುಗಿಸಿ ನಂತರ ತೀರ್ಥ ಸ್ನಾನ ಇರುತ್ತೆ. ಅಲ್ಲಿ ಚೀಟಿನ ಮಾಡಿಸಿದ್ರೆ ತೀರ್ಥ ಸ್ನಾನ ಮಾಡಿಸ್ತಾರೆ, ಅಂದರೆ ದೇವರಿಗೆ ಅಭಿಷೇಕ ಮಾಡಿರುವಂತಹ ನೀರಲ್ಲಿ ಅದೇ ನೀರನ್ನು ನಮಗೆ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ. ಸೊ ಅದು ಕೂಡ ತುಂಬಾ ಒಳ್ಳೆಯದು. ಸೊ ನಾವು ತೀರ್ಥ ಸ್ನಾನ ಎಲ್ಲ ಮುಗಿಸಿ ನಂತರ ನಾವು ಅಲ್ಲೇ ಊಟ ಮಾಡಿ ಹಾಗೆಯೇ ನಾವು ಮನೆಗೆ ವಾಪಸ್ ಹೊರಟ್ವಿ. ಇದು ನಮ್ಮ ಫಸ್ಟ್ ಡೇ ಪ್ಲ್ಯಾನ್ ಆಗಿತ್ತು. ಸೊ ನೆಕ್ಸ್ಟು ಮನೆಗೆ ಹೋಗಿ ನಮ್ಮ ಫುಲ್ ಫ್ಯಾಮಿಲಿಯಲ್ಲಿ ಒಂದು 25 ಜನ ಇದ್ದಾರೇನೋ, ಸೊ 25 ಜನ ಹಾಗೆಯೇ ಒಂದು 6-7 ಜನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದರು. ಸೊ ತುಂಬಾ ಹೆವಿ ಆದರೆ ಕಷ್ಟ ಆಗತ್ತೆ ಅಂತ ನಾವು ಬೇಗ ಮನೆಗೆ ಹೋದ್ವಿ.
ಒಂದು ಕುಟುಂಬ ಅಂತಂದರೆ ಯಾವಾಗಲೂ ಅದು ಹಳೆ ಬೇರು ಹೊಸ ಚಿಗುರು ಅನ್ನೋ ಥರ ಇರುತ್ತೆ ಅಲ್ವಾ. ಸೊ ಫ್ಯಾಮಿಲಿಗೆ ಹೊಸ ಜನಗಳು ಬರ್ತಾ ಇರ್ತಾರೆ, ಹೊಸದಾಗಿ ಸೊಸೆಯಿಂದ ಬರ್ತಾರೆ, ಹಾಗೆ ಮಕ್ಕಳು ಮೊಮ್ಮಕ್ಕಳು ಅಂತ ಪ್ರತಿ ವರ್ಷನೂ ಒಬ್ಬೊಬ್ಬರು ಆ್ಯಡ್ ಆಗ್ತಾನೆ ಹೋಗ್ತಾ ಇರ್ತಾರೆ ಅಲ್ವಾ. ಸೊ ಕುಟುಂಬ ಅನ್ನೋದು ಬೆಳೀತಾ ಹೋಗುತ್ತೆ. ಈ ಮೊಬೈಲು ಟಿ ವಿ ಎಲ್ಲ ಇರೋಕ್ಕಿಂತ ಮುಂಚೆ ಎಲ್ಲ ಕಡೆಯಲ್ಲೂ ಪತ್ರದ ಮೂಲಕ ಒಬ್ಬರನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಅಲ್ವಾ. ಸೊ ತುಂಬ ಹಳೆ ಕಾಲದ ಪತ್ರಗಳನ್ನೆಲ್ಲ ಒಟ್ಟು ಮಾಡಿಟ್ಕೊಂಡಿದ್ರು. ಸೊ ಆ ಪತ್ರಗಳು ಅವ್ರವ್ರ ಫ್ಯಾಮಿಲಿಗೆ ಸೇರಿರೋ ಪತ್ರಗಳು ಯಾರ್ಯಾರು ಬರೆದಿದ್ದು ಅಂತ ಅದನ್ನೆಲ್ಲ ಎಲ್ಲ ಪತ್ರಗಳನ್ನು ಓದಿ ಆವಾಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತ ನಾವು ಎಲ್ಲರೂ ಕೂಡ ಅದನ್ನು ಮೆಲ್ಕಾಕ್ತಿದ್ವಿ. ಸೊ ಒಂದಷ್ಟು ಫನ್ ಮಾಡ್ತಾ ಇದ್ವಿ ನಾವು, ತುಂಬ ಚೆನ್ನಾಗಿತ್ತು. ನಾನು ಮದುವೆ ಆಗಿ ಈ ಫ್ಯಾಮಿಲಿಗೆ ಬಂದಿರೋದಲ್ವಾ. ಸೊ ನನಗೂ ಅಷ್ಟೇ, ನಾವು ಚಿಕ್ಕವರಿರ್ತಾ ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಅಜ್ಜನ ಮನೆಯಲ್ಲಿ. ಸೊ ನಾವು ಚಿಕ್ಕವರಿರ್ತಾ ಮಾವನಿಗೆ ಪತ್ರ ಬರೆದಿದ್ದು, ಹಾಗೆ ಅಪ್ಪ ಅಮ್ಮನಿಗೆ ಪತ್ರ ಬರೆದಿರೋದು ಕೂಡ ನನಗೆ ತುಂಬ ನೆನಪಾಯಿತು. ಸೊ ಇದನ್ನೆಲ್ಲ ನಮಗೆ ನೆನಪು ಮಾಡಿಕೊಟ್ಟಿದ್ದಕ್ಕೆ ಈ ಫ್ಯಾಮಿಲಿಗೆ ಒಂದ್ಸಲ ಥ್ಯಾಂಕ್ ಯು ಅಂತ ಹೇಳಿ ನೆಕ್ಸ್ಟ್ ಡೇ ನಮ್ಮ ಪ್ಲ್ಯಾನ್ ಏನೇನಿತ್ತು ಅಂತ ನೋಡೋಣ ಅಲ್ವಾ. ಇದು ನಮ್ಮ ಸೆಕೆಂಡ್ ಡೇ. ಇಲ್ಲಿ ನಾವು ಒಂದು ಟಿಟಿನ ಮಾಡಿಸ್ಕೊಂಡು ಹೊರಟಿದ್ದೀವಿ, ಯಾಕೆಂದರೆ ಎಲ್ಲರೂ ಕಾರಲ್ಲಿ ಹೊರಟ್ರೆ ಬೇರೆ ಬೇರೆ ಹೋಗಬೇಕಾಗತ್ತಲ್ವಾ. ಸೊ ಒಂದೇ ವೆಹಿಕಲ್ನಲ್ಲಿ ಹೋಗಿಬಿಟ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದು ಅಂತ ನಾವಿಲ್ಲಿ ಒಂದೇ ಟಿಟಿನ ಮಾಡಿಸ್ಕೊಂಡು ಹೊರಟಿದ್ದೀವಿ. ನಾವು ಹೊರಟಿದ್ದು ಇವಾಗ ಶೃಂಗೇರಿಗೆ. ಇವಾಗ ಶೃಂಗೇರಿಲಿ ನಮ್ಮ ಜೊತೆ ಇನ್ನೂ 7 ಮೆಂಬರ್ಸ್ ಜಾಯ್ನ್ ಆಗೋಗಿದ್ದಾರೆ. ಸೊ ಅವರು ಶೃಂಗೇರಿಲಿ ಜಾಯ್ನ್ ಆಗ್ತಾರೆ. ಬನ್ನಿ, ಹೇಗಿತ್ತು ನಮ್ಮ ಜರ್ನಿ? ಶಾರದೆ ಕರುಣಾನಿಧೆ, ಶಾರದೆ ಕರುಣಾನಿಧೆ, ಸಕಲ ವಾಪಸ ರಾಜನಾನ. ಮಕ್ಕಳೆಲ್ಲರೂ ತುಂಬ ಪುಟ್ಟವ್ರು ಇರೋದ್ರಿಂದ ದೂರ ಜರ್ನಿ ಮಾಡಿದ್ರೆ ಹೆವಿ ಆಗುತ್ತೆ ಅಂತ ನಾವು ಹತ್ತಿರ ಇರೋ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಶೃಂಗೇರಿನೂ ಅಷ್ಟೇ, ನಮಗೆ ಹತ್ತಿರ ಆಗುತ್ತೆ. ಹಾಗೆಯೇ ಸುಮಾರು ವರ್ಷ ಆಗಿತ್ತು, ನೋಡದೇ ಇದ್ದವರು ಕೂಡ ಇದ್ದರು. ಯಾಕೆಂದರೆ ಹೊರಗಡೆ ಇರೋರು ಇದ್ದಾರಲ್ವಾ, ಕೇರಳ ಮೈಸೂರು ಬೆಂಗಳೂರಲ್ಲಿ ಇರೋರು ಕೂಡ ಇದ್ದರು. ಸೊ ಅವರೆಲ್ಲರೂ ಕೂಡ ಬಂದಿದ್ರಲ್ವಾ, ಅದಕ್ಕೆ ಶೃಂಗೇರಿಗೆ ಹೋದ್ರೇ ಶಾರದಾಂಬೆ ದರ್ಶನ ಆಗುತ್ತೆ ಮತ್ತು ಹೆವಿ ಕೂಡ ಆಗಲ್ಲ ಅಂತ ನಾವು ಶೃಂಗೇರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಶೃಂಗೇರಿಗೆ ಹೋಗಿ ಅಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ದೇವರ ದರ್ಶನ ಮಾಡಿ ನೆಕ್ಸ್ಟು ಅಲ್ಲೇ ಪ್ರಸಾದ ಭೋಜನ ಮಾಡಿ ನೆಕ್ಸ್ಟು ನಾವು ಒಬ್ಬರು ರಿಲೇಟಿವ್ ಮನೆಗೆ ಕೂಡ ಹೋಗಿದ್ವಿ. ಸೊ ಇದು ಅವ್ರ ಮನೆಗೆ ಹೋಗುವಂತಹ ದಾರಿ, ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ. ಸೊ ನಾವು ಅಲ್ಲಿಗೆ ವಿಸಿಟ್ ಮಾಡಿ ವಾಪಸ್ ಬರ್ತಾ ತುಂಬ ಲೇಟ್ ಆಗಿತ್ತು, ಒಂದು 7:30 ಹತ್ತಿರ ಆಗಿತ್ತೇನೋ. ಸೊ ನಾನು ಯಾವುದೇ ವಿಡಿಯೋಸ್ ಕೂಡ ಕಂಟಿನ್ಯೂ ಮಾಡಿಲ್ಲ. ನಾನು ಮುಂಚೆನೇ ಹೇಳ್ದಂಗೆ ನಾವು ನಮ್ಮ ಕುಟುಂಬದ ಜೊತೆ ಕಾಲ ಕಳೆಯೋಕ್ಕೆ ಅಂತ ಸೇರಿರೋದಲ್ವಾ. ಸೊ ಮೊಬೈಲ್ನ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದರೆ ಎಷ್ಟು ಸರಿ ಆಗುತ್ತೆ ಅಲ್ವಾ. ಸೊ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ನ ಕೂಡ ನೆಕ್ಸ್ಟು ನಾವು ತಗೊಳ್ಳೋಕ್ಕೆ ಹೋಗಿಲ್ಲ. ಸೊ ನೇಚರ್ ಜೊತೆ ನಮ್ಮ ಪ್ರಯಾಣ ತುಂಬ ಚೆನ್ನಾಗಿತ್ತು, ಹಾಗೆಯೇ ಕುಟುಂಬದವ್ರ ಜೊತೆಗೆ ತುಂಬಾ ಎಂಜಾಯ್ ಮಾಡ್ತಾ ಒಂದಷ್ಟು ಮಾತು, ಒಂದಷ್ಟು ಕತೆಗಳು, ಒಂದಷ್ಟು ಕಾಲನ ಕಳೆಯೋದು ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ. ಒಂದು ಕುಟುಂಬ ಅಂದಮೇಲೆ ಅಲ್ಲಿ ತುಂಬಾ ವೆರೈಟಿ ಟೇಸ್ಟ್ಗಳಿರುವಂತಹ ಜನರಿರ್ತಾರೆ, ಹಾಗೆಯೇ ಒಬ್ಬರ ರೀತಿ ಒಬ್ಬರು ಯೋಚನೆ ಮಾಡಲ್ಲ, ಒಬ್ಬರು ಇದ್ದಾಗೆ ಇನ್ನೊಬ್ರು ಇರಲ್ಲ ಅಲ್ವಾ. ಸೊ ಎಲ್ಲರನ್ನು ನಾವು ಅನುಸರಿಸ್ಕೊಂಡು ಹೋಗೋದು ಕುಟುಂಬ. ಸೊ ಎಲ್ಲ ಕಷ್ಟ ಸುಖಗಳನ್ನು ಹಂಚಿಕೊಂಡು ಖುಷಿಯಾಗಿ ಒಟ್ಟಿಗೆ ಇರೋದು ಕುಟುಂಬ. ಬಟ್ ಇವಾಗಿನ ಕಾಲದಲ್ಲಿ ಎಲ್ಲರೂ ಸಿಂಗಲ್ ಆಗಿರೋದಕ್ಕೇ ಇಷ್ಟಪಡ್ತಾರೆ. ಈ ಕುಟುಂಬ ಜೊತೆ ಇದ್ದು ಅವ್ರ ಜೊತೆ ಕಷ್ಟ ಸುಖನ ಶೇರ್ ಮಾಡಿಕೊಂಡು ಅವ್ರ ಕಷ್ಟನೇ ನಮ್ಮ ಕಷ್ಟ, ಅವ್ರ ಖುಷಿನೇ ನಮ್ಮ ಖುಷಿ ಅಂತ ಬದುಕೋದಿದೆಯಲ್ಲ, ಈ ಒಟ್ಟು ಕುಟುಂಬ ಕೂಡು ಕುಟುಂಬದಲ್ಲಿ ಇರೋ ಖುಷಿ ಸಿಂಗಲ್ ಆಗಿ ಇದ್ದಾವಾಗ ಸಿಗಲ್ಲ ನಮಗೆ. ಈ ಪ್ರಪಂಚದಲ್ಲೇ ಒಬ್ಬರ ರೀತಿ ಒಬ್ಬರಿರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲರೂ ಕೂಡ ವಿಭಿನ್ನ ಆಗೇ ಇರ್ತಾರೆ. ಗಂಡನ ಟೇಸ್ಟ್ ಬೇರೆ ಇದ್ದರೆ ಹೆಂಡತಿ ಟೇಸ್ಟ್ ಬೇರೆ ಇರುತ್ತೆ. ಸೊ ಎಲ್ಲರನ್ನು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಜೀವನ. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವರಿಗೋಸ್ಕರ ನೀವು ಟೈಮ್ನ ಕೊಡಿ, ಅವ್ರ ಖುಷಿಯಲ್ಲಿ ನಿಮ್ಮ ಖುಷಿನ ಕಾಣಿ, ಅವ್ರ ಖುಷಿ ಜೊತೆ ನಿಮ್ಮ ಖುಷಿನೂ ಸೇರಿಸಿ
ಇನ್ನೂ ಜಾಸ್ತಿ ಖುಷಿನ ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳಿ ಅಂತ ಹೇಳ್ತಾ ನಾನು ಈ ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನಗಂತೂ ಈ ಫ್ಯಾಮಿಲಿ ಸಿಕ್ಕಿ ಈ ಫ್ಯಾಮಿಲಿ ಜೊತೆ ಇಷ್ಟೊಂದು ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ಸೊ ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಈ ಫ್ಯಾಮಿಲಿ. ಸೊ ಈ ಥರ ಅವಕಾಶನ ನಮಗೆ ಒದಗಿಸ್ಕೊಡೋಕೆ ಕಷ್ಟಪಟ್ಟಿರೋ ನಮ್ಮ ಫ್ಯಾಮಿಲಿ ಪ್ರತಿಯೊಂದು ಮೆಂಬರ್ಸ್ಗೂ ಕೂಡ ನಾನು ಈ ವಿಡಿಯೋದ ಮೂಲಕ ಥ್ಯಾಂಕ್ ಯು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೋಸ್ಕರ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆಯೇ ನೀವು ಖುಷಿ ಖುಷಿಯಾಗಿದ್ದು ನಿಮ್ಮ ಜೊತೆ ಇರೋರನ್ನು ಖುಷಿ ಖುಷಿಯಾಗಿ ಇರೋ ಥರ ನೋಡ್ಕೊಳ್ಳಿ. ಟೇಕ್ ಕೇರ್, ಬಾಯ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.